ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಗಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಜಾಗತಿಕ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಹಾಗೂ ಸಹಯೋಗದಲ್ಲಿ ಲಿಂಗಾಯತ ಸಾಂಸ್ಕೃತಿಕ ಸಮಿತಿ ಮೈಸೂರು, ಬಸವ ಕೇಂದ್ರ ಮೈಸೂರು, ರಾಷ್ಟ್ರೀಯ ಬಸವದಳ ಮೈಸೂರು, ತರಳಬಾಳು ಸಮಾಗಮ ಮೈಸೂರು ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕ ಇವರುಗಳ ಸಹಯೋಗದೊಂದಿಗೆ ದಿನಾಂಕ 10/5/2024 ಶುಕ್ರವಾರದಂದು ಬಸವ ಕೇಂದ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು, ಬಸವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಈ ದಿನ ಪತ್ರಿಕಾಗೋಷ್ಠಿಯನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಿ ಇಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ವೇದಿಕೆ ಮೇಲೆ ಭಾಗವಹಿಸಿರ್ತಕ್ಕಂಥ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಶರಣ ಮಹಾದೇವಪ್ಪನವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಚಿಂತಕರು, ಸಾಹಿತಿಗಳು, ಮೈಸೂರು ಆರ್ಟ್ ಗ್ಯಾಲರಿಯ ಎಲ್ ಶಿವಲಿಂಗಪ್ಪನವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ರಾಷ್ಟ್ರೀಯ ಬಸವ ದಳ ಅಧ್ಯಕ್ಷರಾದ ಶಿವಲಿಂಗಪ್ಪ, ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರು ಶ್ರೀ ಗಂಗಾಧರ ಸ್ವಾಮಿಯವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಜಾಗತಿಕ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ರೇವಣ್ಣನವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಜಾಗತಿಕ ಮಹಿಳಾ ಘಟಕದ ಕೋಶಾಧ್ಯಕ್ಷರಾದ ಶ್ರೀಮತಿ ನಾಗರತ್ನಮ್ಮ ಅವರಿಗೆ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಶರಣ ಶಿವಮಲ್ಲಪ್ಪನವರಿಗೆ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಸುದ್ದಿವಾಹಿನಿ ಪತ್ರಿಕೆಗಳಲ್ಲಿ ನಾನು ಎಂ ರಾಜು, ಲಿಂಗಾಯತ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷ. ಬರ್ತಾರೆ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಸುದ್ದಿವಾಹಿನಿಗಳಲ್ಲಿ, ಪತ್ರಿಕೆಗಳಲ್ಲಿ ಪ್ರಚಾರಪಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಸಹಕಾರವನ್ನು ಕೋರುತ್ತಾ ತಮ್ಮೆಲ್ಲರಿಗೂ, ಮಾಧ್ಯಮ ಮಿತ್ರರು ಎಲ್ಲರಿಗೂ, ನಮ್ಮ ಜಾಗತಿಕ ಲಿಂಗಾಯತ ಸಮಿತಿ ಮತ್ತು ಹಾಗೂ ಸಹಯೋಗದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದ ಸುಸ್ವಾಗತವನ್ನು ಬಯಸುತ್ತೇನೆ. ಮುಂದಿನ ಕಾರ್ಯಕ್ರಮದ ವಿವರಗಳನ್ನು ಅಧ್ಯಕ್ಷರು ತಿಳಿಸಲಿದ್ದಾರೆ. ಶ್ರೀ ಗುರುಬಸವ ಲಿಂಗಾಯ ನಮಃ. ಬಸವಾದಿ ಪ್ರಮತರನ್ನು ಸ್ಮರಿಸಿ ಈ ದಿನ ಜಾಗತಿಕ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕ 2024 ಬಸವ ಜಯಂತಿಯನ್ನು ಲಿಂಗಾಯತ ಸಾಂಸ್ಕೃತಿಕ ಸಮಿತಿ, ಬಸವ ಕೇಂದ್ರ ಮೈಸೂರು, ರಾಷ್ಟ್ರೀಯ ಬಸವದಳ ಮೈಸೂರು ಹಾಗೂ ತರಳಬಾಳು ಸಮಾಗಮ ಮೈಸೂರು ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕ ಮೈಸೂರು ಜಿಲ್ಲೆ ಇವರ ಒಂದು ಸಹಯೋಗದಲ್ಲಿ ಇದೇ 10 ಬಸವ ಜಯಂತಿಯನ್ನು ಬಸವ ಕೇಂದ್ರ ಬಸವೇಶ್ವರ ರಸ್ತೆ, ಇದೇ ಅಗ್ರಹಾರದಲ್ಲಿರ್ತಕ್ಕಂಥ ಬಸವೇಶ್ವರ ರಸ್ತೆ ಬಸವ ಕೇಂದ್ರದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ತಮಗೆಲ್ಲ ಮೊದಲನೇದಾಗಿ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳಿ. ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಏನಪ್ಪ ಅಂದರೆ, ಬಸವೇಶ್ವರರು 12ನೇ ಶತಮಾನದಲ್ಲಿ ವರ್ಗರಹಿತವಾಗಿ, ವರ್ಣರಹಿತವಾಗಿ, ಸಮಾಜ ನಿರ್ಮಾಣಕ್ಕಾಗಿ ಅವಿರತವಾಗಿ ಶ್ರಮಿಸಿದಂಥವರು. ಶೋಷಿತ ಸಮುದಾಯದ ನೇತಾರರಾಗಿ ಶೋಷಣೆಯ ವಿರುದ್ಧ ಹೋರಾಡಿ ಸಮಾನತೆಯ ಸಂದೇಶವನ್ನು ಸಾರಿದಂಥವರು ಬಸವಣ್ಣವರು. ಸಮಕಾಲೀನ ಜನರಿಗೆಲ್ಲ ಅಣ್ಣನಾಗಿ, ಜಗದಣ್ಣನಾಗಿ, ಜಗವ ಬೆಳಗುವ ಜಗಜ್ಯೋತಿಯಾಗಿ ಬೆಳಗಿದವರು. ಕಾಯಕ ದಾಸೋಹ ಮತ್ತು ಸಮಾನತೆಯ ತಳಹದಿಯ ಮೇಲೆ ಸಂತೃಪ್ತ ಸಮಾಜದ ಕನಸನ್ನು ಕಂಡಂಥವರು ಬಸವಣ್ಣನವರು. ಬಸವಣ್ಣನವರು ಜನರಾಡುವ ಭಾಷೆಯಲ್ಲಿ
ವಚನಗಳನ್ನು ರಚಿಸಿ ಜನವಾಣಿಗೆ ದೇವವಾಣಿಯಾಗಿ ಪಟ್ಟ ಕಟ್ಟಿದವರು. ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಆತ್ಮಕಲ್ಯಾಣದ ಜೊತೆಗೆ ಸಮಾಜ ಕಲ್ಯಾಣವನ್ನು ಸಾಧಿಸಬೇಕೆಂಬ ಅವರ ಆಶಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಮನುಕುಲಕ್ಕೆ ನೀಡಿದ ಸಂದೇಶಗಳು ಅವರ ವಚನಗಳಲ್ಲಿ ಸಮೃದ್ಧವಾಗಿವೆ. ಒಟ್ಟಾರೆ ಅವರ ಸಂದೇಶಗಳನ್ನು ಪಾಲಿಸುತ್ತಾ ಮನುಕುಲವನ್ನು ಬೆಳಕಿನತ್ತ ಕೊಂಡೊಯ್ಯುವುದೇ ಅವರ ಜಯಂತಿ ಆಚರಣೆಯ ಸಾರ್ಥಕ ಉಪಕ್ರಮವಾಗಿದೆ. ಬಸವಣ್ಣನವರು ಮಹಾಪುರುಷರೆಂದು ಹೆಸರಾಗಿದ್ದು 900 ವರ್ಷ ಕಳೆದರೂ ಕೂಡ ಅವರ ಜಯಂತಿಯನ್ನು ಆಚರಿಸಬೇಕೆಂಬ ಅರಿವು ನಮ್ಮಲ್ಲಿ ಮೊದಲು ಇರಲಿಲ್ಲ. ಅದನ್ನು ನೆನಪಿಸಿಕೊಟ್ಟಂಥವರು ಧಾರವಾಡದ ಮುರುಘಾಮಠದ ಪೂಜ್ಯ ಮೃತ್ಯುಂಜಯ ಸ್ವಾಮಿಗಳು ಮತ್ತು ಅರಡೇಕರ್ ಮಂಜಪ್ಪನವರು. ಪ್ರಾತಸ್ಮರಣೀಯರಾದ ಇವರು 1913 ದಾವಣಗೆರೆಯಲ್ಲಿ ಸಾರ್ವಜನಿಕ ಬಸವ ಜಯಂತಿ ಆಚರಣೆಗೆ ಚಾಲನೆಯನ್ನು ನೀಡಿದರು. ಮುಂದೆ ಅದು ಕರ್ನಾಟಕದ ಪ್ರತಿಯೊಂದು ಹಳ್ಳಿ ಪಟ್ಟಣಗಳಲ್ಲಿ ಕೂಡ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಆಚರಿಸುವ ಉತ್ಸವವಾಗಿ ಜಾರಿಗೊಂಡಿತು. ಹೀಗೆ ಪ್ರತಿ ವರ್ಷದಂತೆ ಬಸವ ಜಯಂತಿಯನ್ನು ಜಾಗತಿಕ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕವು ಸಹಯೋಗ ನೀಡಿರ್ತಕ್ಕಂಥ ನಮ್ಮ ಮೊದಲೇ ಹೇಳಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಇದೇ ಬಸವೇಶ್ವರ ರಸ್ತೆಯಲ್ಲಿರ್ತಕ್ಕಂಥ ಅಗ್ರಹಾರದಲ್ಲಿ ಬಸವ ಕೇಂದ್ರದಲ್ಲಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮ ದಿನಾಂಕ 10/5/2024 ಶುಕ್ರವಾರ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆಯವರೆಗೆ ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಇದು ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಷಟ್ಸ್ಥಳ ಧ್ವಜಾರೋಹಣವನ್ನು ನಮ್ಮ ಹೊಸಮಠದ ಪೂಜ್ಯ ಚಿದಾನಂದ ಮಹಾಸ್ವಾಮಿಗಳು ಅವರು ಷಟ್ಸ್ಥಳ ಧ್ವಜವನ್ನು ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದ ಒಂದು ಸಾನ್ನಿಧ್ಯವನ್ನು ಹಾಗೂ ಬೆಳಗ್ಗೆಯಿಂದ 7 ಗಂಟೆಯಿಂದ 11 ಗಂಟೆವರೆಗೆ ನಡೆಯುವ ಒಂದು ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮವನ್ನು ನಮ್ಮ ಸಿದ್ದಮಲ್ಲ ಸ್ವಾಮಿಗಳು ನೀಲ್ಕಂಠಮಠ ಇವರು ನೆರವೇರಿಸ್ಕೊಡ್ತಾರೆ. ಹಾಗೆ ನಮ್ಮ ಸರಶ್ಚಂದ್ರ ಸ್ವಾಮಿಗಳು ಕುಂದೂರು ಮಠ ಇವರು ಒಂದು ವಿಷಯಾವಲೋಕನವನ್ನು ಮಾಡಲಿದ್ದಾರೆ. ವಿಷಯ ಬಸವಣ್ಣ ಮತ್ತು ಸಾಂಸ್ಕೃತಿಕ ನಾಯಕತ್ವ ಅಂತ ಒಂದು ಹೆಸರಿನಡಿನಲ್ಲಿ ಒಂದು ವಿಷಯಾವಲೋಕನವನ್ನು ಮಂಡಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ TS ಶ್ರೀವತ್ಸವರವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾದಂಥ ಶ್ರೀಯುತ PS ಶಿವರಾಜ್ರವರು, ಮೈಸೂರು ನಗರ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಶ್ರೀಮತಿ ಡಾಕ್ಟರ್ ಮಧು NN ರವರು ಮತ್ತು ಕಾವೇರಿ ಜಲಾಯನ ಪ್ರದೇಶದ ಭೂಸ್ವಾಧೀನ ಅಧಿಕಾರಿಗಳಾದಂಥ ಶ್ರೀ ಕುಮಾರಿ ಸುಪ್ರಿಯಾ ಬಣಗಾರ್ರವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ MD ಸುದರ್ಶನ್ರವರು ಆಗಮಿಸಲಿದ್ದಾರೆ. ಹಾಗೆ ಈ ಶ್ರೀಮತಿ ಸೌಮ್ಯ ಸುರೇಶ್ರವರು ಮಹಾನಗರ ಪಾಲಿಕೆಯ ಸದಸ್ಯರು ವಾರ್ಡ್ 49 ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಒಂದು ಔಚಿತ್ಯಪೂರ್ಣ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಮಾಧ್ಯಮ ಮಿತ್ರರು ಹೆಚ್ಚಿನ ಪ್ರಚಾರ ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಾವು ಪ್ರಚಾರ ಮಾಡಬೇಕು ಅಂತೇಳಿ ಕೇಳ್ಕೊತಿದ್ದೇನೆ. ಹಾಗೆ ಒಂದು ಕಾರ್ಯಕ್ರಮದ ವಿವರ ಏನಪ್ಪ ಅಂತೇಳಿದ್ರೆ ಬೆಳಗ್ಗೆ 7 ರಿಂದ 8 ಗಂಟೆಯವರೆಗೆ ಇಷ್ಟಲಿಂಗ ಮತ್ತು ಸಹಜ ಶಿವಯೋಗ. ಯಾರು ಇಷ್ಟಲಿಂಗವನ್ನು ದೀಕ್ಷೆಯನ್ನು ತಗೊಳ್ಕೊಂಥ ಮಕ್ಕಳಿಗೆ ನಾವು ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮವನ್ನು ಉಚಿತವಾಗಿ ಏರ್ಪಾಡು ಮಾಡಿದ್ದೇವೆ. ಹಾಗೆ ಭಾಗವಹಿಸಿರ್ತಕ್ಕಂಥ ನಮ್ಮಲ್ಲಿ ಸುಮಾರು ಎಲ್ಲ ಒಂದು 300 ಜಾಸ್ತಿ ಒಂದು ಜನಗಳು ಅಲ್ಲಿ ಒಂದು ಸಹಜ ಶಿವಯೋಗ ಮಾಡೋದಕ್ಕೆ ಒಂದು ಏರ್ಪಾಡನ್ನು ಮಾಡಿದ್ದೇವೆ. ಹಾಗೆ 8 ರಿಂದ 8:30 ಷಟ್ಸ್ಥಳ ಧ್ವಜಾರೋಹಣ ಮತ್ತು ಬಸವೇಶ್ವರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆಯ ಕಾರ್ಯಕ್ರಮ. 8:30 ರಿಂದ 9 ಗಂಟೆವರೆಗೆ ಒಂದು ಉಪಹಾರವನ್ನು ಏರ್ಪಡಿಸಿದ್ದೇವೆ. ಎಲ್ಲ ಭಕ್ತರಿಗೂ ಕೂಡ ನಾವು ಅಲ್ಲಿ ಉಪಹಾರವನ್ನು ಬೆಳಗ್ಗೆ ಏರ್ಪಡಿಸಿದ್ದೇವೆ. 9:00 ರಿಂದ 11 ಗಂಟೆವರೆಗೆ ವೇದಿಕೆ ಕಾರ್ಯಕ್ರಮ, ವಿಷಯಾವಲೋಚನ, ಅದೇ ನಾನು ಹೇಳ್ದಂಗೆ ಬಸವಣ್ಣ ಮತ್ತು ಸಾಂಸ್ಕೃತಿಕ ನಾಯಕತ್ವ ಇದ್ರ ಬಗ್ಗೆ ನಾವು ಒಂದು ಚರ್ಚೆಯನ್ನು ಮಾಡಿ ಅದರ ಬಗ್ಗೆ ಸ್ವಾಮೀಜಿಯವರ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ಪ್ರತಿ ವರ್ಷ ಈ ವರ್ಷದಿಂದ ಒಂದು ವಚನ ಪಾಠಶಾಲೆ ಅಂತೇಳಿ ಒಂದು ಉದ್ಘಾಟನೆಯನ್ನು ಮಾಡಲಿದ್ದಾವೆ.
ಆ ಒಂದು ವಚನ ಪಾಠಶಾಲೆ ಉಚಿತವಾಗಿ ಎಲ್ಲ ಮಕ್ಕಳಿಗೆ ಪ್ರತಿ ಶನಿವಾರ ಭಾನುವಾರ ಉಚಿತವಾಗಿ ವಚನಗಳನ್ನು ಹೇಳ್ಕೊಡ್ತಕ್ಕಂಥ ಒಂದು ಪಾಠಶಾಲೆಯನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಹಾಗೆ ಶರಣ ಸಂವಾದ ಕಾರ್ಯಕ್ರಮ ಅಂತೇಳಿ ಪ್ರತಿ ತಿಂಗಳು ಕೊನೆ ಶನಿವಾರ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅದರದ್ದು ಒಂದು ಉದ್ಘಾಟನೆ ಕಾರ್ಯಕ್ರಮ ಇದೆ. ಇಷ್ಟೊಂದು ಕಾರ್ಯಕ್ರಮವನ್ನು ನಾವು ಬಸವ ಜಯಂತಿಯಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ತಾವುಗಳು ಮಾಧ್ಯಮ ಮಿತ್ರರು ಇದನ್ನು ಪ್ರಚಾರ ಮಾಡಿ ತಾವು ಬಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಂ, ಸರ್ಕಾರದ ವತಿಯಿಂದ ಏನಾಗಿದೆ, ಸರ್ಕಾರದ ವತಿಯಿಂದ ಈ ಸಾರಿ ಅವರು ಒಂದು ಸಾಂಕೇತಿಕವಾಗಿ ಬಸವಣ್ಣವರ ಭಾವಚಿತ್ರಕ್ಕೆ ಬಸವೇ ಸ್ಟ್ಯಾಚ್ಯೂನಲ್ಲಿ 11 ಗಂಟೆಗೆ ಇಟ್ಕೊಂಡಿದ್ದಾರೆ. ನಮ್ಮನ್ನು ಮೀಟಿಂಗ್ ಕರೆದಿದ್ದರು ಎಲ್ಲ ಸಂಘ ಸಂಸ್ಥೆಗಳಲ್ಲಿ, ಅದರ ಜೊತೆಯಲ್ಲಿ ಏಮರೆಡ್ಡಿ ಮಲ್ಲಮ್ಮ ಜಯಂತಿನೂ ಬಂದಿರೋದ್ರಿಂದ ಎರಡನ್ನೂ ಇಟ್ಟು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾರೆ. ಆಮೇಲೆ ಬಸವ ಬಳಗಳ ಒಕ್ಕೂಟದವರು ಎಲ್ಲ ಒಟ್ಟಾಗಿ ಜೂನ್ ತಿಂಗಳಿಗೋ ಮುಂದೆ ಯಾವಾಗ ಸೇರ್ತಾರೆ ಆವಾಗ ಮಾಡೋದಕ್ಕೆ ಆಗಿದೆ. ಇದು ಬಸವ ಜಯಂತಿ ದಿವಸ ನಾವು ಸಾಂಕೇತಿಕವಾಗಿ ಆಚರಣೆ ಹಾಂ, ಇದು MLC ಚುನಾವಣೆ ಸಮಿತಿ ಬಂದಿರೋದ್ರಿಂದ ಯಾವುದೇ ಭಾಷಣಗಳು ಮತ್ತು ರಾಜಕಾರಣಿಗಳ ಭಾಷಣಗಳು ಯಾವುದೂ ಇರೋದಿಲ್ಲ. ಅದನ್ನು ನಾವು ಕಾರ್ಪೊರೇಷನಿಂದ ನಾವು ಪರ್ಮಿಷನ್ ತೊಗೊಂಡಿದ್ದೀವಿ. ಅದನ್ನು ಕೂಡ ಮುಂಚಿನಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ನಾವು ಈಗ ಒಂದು 25 ಮಕ್ಕಳು ಮಾಡಿದ್ದಾರೆ, ನಾಳೆವರೆಗೂ ಇದೆ, ಒಂದು 50 ಮಕ್ಕಳಾಗ್ಬೋದು. ಇದೇ ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆಗುತ್ತೆ. ಪ್ರಚಾರ ಮಾಡಿದಾಗ ಪ್ರತಿ ಹಳ್ಳಿಗೂ ಮಾಡಿದಾಗ ಜಾಸ್ತಿ ಆಗ್ಬೋದು, ಪ್ರತಿ ವರ್ಷ ಅದು ಇನ್ಕ್ರೀ. ಹಾಂ, ವಚನ ಪಾಠಶಾಲೆ ನಾಳೆಯಿಂದನೇ ಉದ್ಘಾಟನೆ ಆಗುತ್ತೆ, ಬಸವ ಕೇಂದ್ರದಲ್ಲೇ, ಬಸವ ಕೇಂದ್ರದಲ್ಲೇ. ಇದರಲ್ಲಿ ಎಲ್ಲರೂ ಬಸವಣ್ಣನವರ ಒಂದು ಜಯಂತಿಗೆ ಇಲ್ಲಿ ಯಾವುದೂ ಭೇದ ಭಾವ ಇಲ್ಲದೇ ಯಾವ ವೀರಶೈವ ಮಹಾಸಭಾ ಇರ್ಬೋದು, ಜಾಗತಿಕ ಲಿಂಗಾಯತ್ ಮಹಾಸಭಾ, ಬಸವಪರ ಸಂಘಟನೆಗಳು ಎಲ್ಲ ಮಾಡ್ತಾರೆ, ಎಲ್ಲರೂ ಬಂದು ಭಾಗವಹಿಸ್ತಾರೆ. ಇದು ನಮ್ಮ ವೈಯಕ್ತಿಕವಾಗಿ ನಾವು ಆಚರಣೆ ಮಾಡಬೇಕು, ನಮ್ಮದೇ ಆದಂಥ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಬಸವ ಜಯಂತಿ ಅಂದರೆ ಬಸವ ಜಯಂತಿ ದಿವಸ ಆಚರಣೆ ಮಾಡಬೇಕು ಅಂತೇಳಿ ನಾವು ಕ್ರಮ ಕೈಗೊಂಡಿದ್ದೀವಿ. ಇದೆ ಬಸವ ಬಳಗಳ ಒಕ್ಕೂಟಕ್ಕೆ ಎಲ್ಲ ಸಂಘಗಳು ಸೇರ್ಕೋತವೆ. ಅದೇನಾಗಿದೆ, ನಾವು ಅದನ್ನು ಬಸವ ಜಯಂತಿ ದಿವಸ ಅವರು ಮಾಡೋಕ್ಕೆ ಹೋಗಿಲ್ಲ, ಯಾಕೆಂತಂದರೆ ಜೂನ್ ತಿಂಗಳಿಗೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂಥ ಅತಿಥಿಗಳು ಅವ್ರನ್ನೆಲ್ಲ ಗೆಸ್ಟ್ಗಳು ಫಿಕ್ಸ್ ಮಾಡಬೇಕು, ರಾಜಕಾರಣಿಗಳು ಮತ್ತು ಮುಖ್ಯಮಂತ್ರಿಗಳು ಇಂಥವ್ರನ್ನೆಲ್ಲ ಕರಿಬೇಕಾಗತ್ತಲ್ವ. ಅದರಿಂದ ಎಲ್ಲ ನೀತಿ ಸಮಿತಿ ಇರೋದ್ರಿಂದ ಅದೆಲ್ಲ ಮುಂದೆ ಇಟ್ಕೊಂಡಿದ್ದಾರೆ. ಅದರಲ್ಲೂ ನಾವು ಭಾಗವಹಿಸ್ತೀವಿ, ಅವರು ಬರ್ತಾರೆ, ಭಾಗವಹಿಸ್ತಾರೆ, ಇದರಲ್ಲೇನು ಇಲ್ಲ. ಬೇರೆ ಇನ್ನೇನಾದ್ರು ಇದೆಯಾ ವಿಷಯ? ಈಗ ವಂದನಾರ್ಪಣೆ ಕಾರ್ಯಕ್ರಮ ಇಲ್ಲ. ಈ ಒಂದು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ನಮ್ಮ ಜಾಗತಿಕ ಲಿಂಗಾಯತ್ ಮಹಾಸಭೆಯಿಂದ ನಾವು ಇಲ್ಲಿ ಪತ್ರಕರ್ತರ ಭವನದಲ್ಲಿ ಸೇರಿದ್ದೀವಿ. ಈ ಬಂದಿರತಕ್ಕಂಥ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಇನ್ನಿತರ ಎಲ್ಲ ಕಾರ್ಯಕಾರಿ ಸಮಿತಿಯವರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ. ಎಲ್ಲರಿಗೂ ಒಟ್ಟಿಗೆ ಒಬ್ಬೊಬ್ಬರಾಗಿ ಹೇಳೋದು ಬೇಡ, ಎಲ್ಲರಿಗೂ ಅನಂತ